ಕಾರಣಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅಧ್ಯಯನ ಮಾಡಿ ಇನ್ನೂ ಪಟ್ಟಿಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ತೀವಿ. ಆನೆ ಬಿದ್ದಾಗ ಕಲ್ಲನ್ನು ಹಾಕಿ ಹಾಕ್ತಾರೆ, ಎಲ್ಲರೂ ಹಾಕ್ತಾರೆ. ಆದರೆ ಯಾಕೆ ಬಿದ್ದಿದೆ, ಏನು ಕಾರಣ, ಯಾಕೆ ಸೋತಿದೆ, ಇದೆಲ್ಲವೂ ಕೂಡ ನಾವು ಅಧ್ಯಯನ ಮಾಡಬೇಕಾಗಿದೆ. ಖಂಡಿತವಾಗಿ ನಾನು ಕೂಡ ಈ ಕ್ಷೇತ್ರದಲ್ಲಿ, ಅದು ಆಡಳಿತ ವಿರೋಧಿ ಅಲೆಯ ವಿರೋಧಿ ಅಲೆ ಬರಲಿಕ್ಕೆ ಕಾರಣಗಳೇನು, ವೈಯಕ್ತಿಕ ಕಾರಣಗಳೇನಿದೆ, ಇವೆಲ್ಲವನ್ನು ಕೂಡ ತಿಳಿದುಕೊಳ್ಳಿಕ್ಕೆ ನಾನು ಕೂಡ ಬಹುಶಃ ಮುಂದಿನ ತಿಂಗಳಿಂದನೇ, ಜೂನ್ ಮೊದಲನೇ ವಾರದಿಂದನೇ ನಾನು ಕೂಡ ಪ್ರತಿ ಗ್ರಾಮಕ್ಕೆ ನಾನೇ ಭೇಟಿ ಕೊಟ್ಟು ನಮ್ಮ ಜನರ ಜೊತೆ ಮಾತನಾಡುವಂಥದ್ದು ಪ್ರಾರಂಭ ಮಾಡಿದ್ದಾರೆ. ನಾನು ಹೇಳಿದ್ನಲ್ರಿ, ರಾಜಕೀಯ ಷಡ್ಯಂತ್ರ ಇದೆ. ಎರಡು ಪಕ್ಷಗಳು, ವಿಭಿನ್ನ ಪಕ್ಷಗಳು ಇವತ್ತು ಚುನಾವಣೆಯಲ್ಲಿ ನಿಂತು ಕಟ್ಟಕಳೆ ಗಳಿಗೆಯಲ್ಲಿ ಎರಡೂ ಪಕ್ಷ ಒಂದಾದಾಗ ಅದು ನಮ್ಮ ಮುಖಂಡರುಗಳಿಂದ ಆಗುತ್ತಾ ಅಥವಾ ಷಡ್ಯಂತ್ರದಿಂದ ಆಗಿದೆಯಾ? ನಿಮ್ಮ ಮೇಲ್ನೋಟಕ್ಕೆ ಎಲ್ಲ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಪಾಪ ಶಿಡ್ಲಘಟ್ಟದಿಂದ ಬಂದಿರುವಂಥ ವ್ಯಕ್ತಿ ಕೂಡ 36,000 ಏನೋ ತಗೊಂಡಿದ್ರು, 36,000 ತಗೊಂಡಿದ್ರು. ಒಬ್ಬರು ಶಾಸಕರಾಗಿ ದಿವಂಗತ ಪಿಳ್ಳಪ್ಪನವರ ಮಕ್ಕಳಾಗಿ 19,000 ತಗೊಳ್ಳೋಕ್ಕೆ ಸಾಧ್ಯ ಇದೆಯಾ? ಕನಿಷ್ಠ ನಿಮ್ಮ ರಾಜಕೀಯ ಚಣಾಕ್ಷತನಕ್ಕೆ ನಾನು ಬಚ್ಚೇಗೌಡರಿಂದ ಈ ಒಂದು ತೀರ್ಮಾನ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ಆ ಕುಟುಂಬಕ್ಕೆ, ಅವ್ರ ತಂದೆಗೆ ಒಂದು ಆ ಒಂದು ರೀತಿಯಲ್ಲಿ ಅವರು ರಾಜಕಾರಣ ಮಾಡಿದರು ಈ ಕ್ಷೇತ್ರದಲ್ಲಿ. ಆ ರಾಜಕಾರಣ ಇವತ್ತು ನಿಜವಾಗಿಯೂ ಕೂಡ ಇವತ್ತು ನಾನು ಅದಕ್ಕೆ ಹೇಳಿದೆ, ಪಿಳ್ಳಪ್ಪನವರು ಅವರ ಆತ್ಮಕ್ಕೆ ಖಂಡಿತ ಇದು ಭಾಳ ನೋವು ತಂದಿರುತ್ತೆ ಇವರ ತೀರ್ಮಾನ. ಓದಿದ್ದಾರೆ ನೋಡ್ರಿ, ಇವಾಗ ಒಟ್ಟಾರೆಯಾಗಿ ಬೇರೆಯವರನ್ನು ನಾನು ಯಾರನ್ನೂ ಕೂಡ ದೂಷಣೆ ಮಾಡಲ್ಲ. ಇವತ್ತು ನನ್ನ ಮತದಾರರು ನನ್ನ ನಡುವೆ, ನಮ್ಮ ಮತದಾರರು ಕೈ ಹಿಡಿದಿದ್ರೆ ಯಾವ ನಾಯಕರು ಏನು ಮಾಡ್ತಾ ಇದ್ರು? ಸರ್, ಭಾಳ ವರ್ಷಗಳ ಕಾಲ ನೀವು ಕಾಂಗ್ರೆಸ್, ಯಾರಿಗೂ ಕೂಡ ಅವಕಾಶ ಬಂದಿಲ್ಲ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ರ ಶ್ರಮ ಹೆಚ್ಚಿದೆ, ಅಂಥವರು ಒಬ್ಬರಾದರೆ ಒಳ್ಳೆಯದು ಅಂತ ಹೇಳಿದೆ. ಅವ್ರ ಪಕ್ಷಕ್ಕೆ ಬಿಟ್ಟಿರೋಂಥ ತೀರ್ಮಾನ ಯಾರಿಗಾದರೂ ಮಾಡಲಿ, ನಂದೇನು ವೈಯಕ್ತಿಕವಾಗಿ ಏನಿದೆ, ನನ್ನ ಅಭಿಪ್ರಾಯ ಅಷ್ಟೇ, ನನ್ನ ವೈಯಕ್ತಿಕ ಅಭಿಪ್ರಾಯ. ಎಸ್ ಎಂ ಕೃಷ್ಣ ಅವರು ಆಗಿದ್ದೆ ಅವಾಗ 2003, 20 ವರ್ಷಗಳಿಂದ ಇವತ್ತು ಆ ಪಕ್ಷದಲ್ಲಿ ಯಾರೂ ಕೂಡ ಆಗಿಲ್ಲ. ಅಧ್ಯಕ್ಷರಾಗಿ ಅವ್ರು ಕೆಲಸ ಮಾಡಿದ್ದಾರೆ, ಭಾಳಷ್ಟು ಶ್ರಮ ಇದೆ. ಸಮುದಾಯಕ್ಕೊಂದು, ಯಾಕೆಂದರೆ ಸ್ವಾಮೀಜಿಯವರು ಕರೆಸಿ ಎಲ್ಲ ಸಮುದಾಯದ ಸಭೆಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಸಮುದಾಯಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಒಳ್ಳೆಯದು. ಸಮುದಾಯ ಅವರು ಇಟ್ಕೊಳ್ತಾರ ಅಥವಾ ಕಾಂಗ್ರೆಸ್ ಯಾವ ರೀತಿ ವ್ಯವಹರಿಸ್ತಾರೆ, ಅದು ಕಾಂಗ್ರೆಸ್ ಬಿಟ್ಟಿರೋ ಅಂತ ವಿಚಾರ.